ಕ್ರಾಂತಿ ನ್ಯೂಸ್ ಕನ್ನಡ, ಪ್ರಗತಿಪರ ಸಮಾಜಕ್ಕಾಗಿ. ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ. ಇಂದು 75ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ದೇಶ ಮೊದಲು ಪ್ರಜಾ ಸೈನಿಕ ಮತ್ತು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಇವರ ಸಹಯೋಗದಲ್ಲಿ 5K ರಿಪಬ್ಲಿಕನ್ ಬೆಂಗಳೂರಿನ ಎಲಿಮಿನೇಟ್ಸ್ ಮಾಲ್ನಲ್ಲಿ ನಡೆಯಲಾಯಿತು. ರನ್ ಫಾರ್ ನೇಷನ್, ರನ್ ವಿತ್ ಸೋಲ್ಜರ್ಸ್ ಎಂಬ ಘೋಷವಾಕ್ಯದೊಂದಿಗೆ ಸುಮಾರು 1,000 ಜನ, ಮುಖ್ಯವಾಗಿ ವಿದ್ಯಾರ್ಥಿಗಳ ಸಮೂಹ ಪಾಲ್ಗೊಂಡಿತ್ತು. ಕಾರ್ಯಕ್ರಮ ಬೆಳಿಗ್ಗೆ 7 ಗಂಟೆಗೆ ಶುರುವಾಗಿ ಎಲಿಮಿನೇಟ್ಸ್ ಮಾಲ್ನಿಂದ ಮಾನ್ಯತಾ ಟೆಕ್ ಪಾರ್ಕ್ವರೆಗೂ ಓಟವನ್ನು ಕೈಗೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ 1971 ಯುದ್ಧದಲ್ಲಿ ಯೋಧರಾಗಿದ್ದ ಶ್ರೀ ಗೋಪಶೆಟ್ಟಿ ಅವರು ಮ್ಯಾರಥಾನ್ಗೆ ಚಾಲನೆ ನೀಡಿ ದೇಶದ ಐಕ್ಯತೆ, ದೇಶದ ಪ್ರೇಮ ಹಾಗೂ ಯುವಕರ ಪಾತ್ರದ ಬಗ್ಗೆ ಮಾತನಾಡಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ನಿವೃತ್ತ ಯೋಧರ ಸಂಘದ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ಗೌಡ ಅವರು ಮಾತನಾಡಿ ಈ ದೇಶಕ್ಕೆ ಪ್ರತಿಯೊಂದು ಕುಟುಂಬವು ಸೇವೆ ಮಾಡಬೇಕು ಎಂದು ತಿಳಿಸಿದ್ದಾರೆ. ಹಾಗೂ ಕಾರ್ಯಕ್ರಮದ ಬೆನ್ನೆಲುಬಾಗಿರುವ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಮಾಡುತ್ತಿರುವ ಹಲವಾರು ಸೇವೆಗಳನ್ನು ಮೆಚ್ಚಿ ಶುಭ ಕೋರಿದ್ದಾರೆ. ಕಾರ್ಯಕ್ರಮದಲ್ಲಿ ಮತ್ತೋರ್ವ ನಿವೃತ್ತ ಐಎಎಸ್ ಅಧಿಕಾರಿಗಳು ಹಾಗೂ ಮಾಜಿ ಬಿಬಿಎಂಪಿ ಪ್ರೆಸಿಡೆಂಟ್ ಆದ ಶ್ರೀ ಅನಿಲ್ ಕುಮಾರ್ ಅವರು ಮಾತನಾಡಿ ರನ್ ಅಲ್ಲಿ ನೆರೆದಿರುವ ಸಮೂಹವನ್ನು ನೋಡಿ ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ. ಆಯೋಜಕರಾದ ಶ್ರೀ ಮನೀಶ್ ಸೂರ್ಯ ಮತ್ತು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ನ ಶ್ರೀ ಮುನೇಶ್ ಕಾಸ್ತಿ ಅವರು ಪಾಲ್ಗೊಂಡಿದ್ದಾರೆ. ವರದಿ ಮುರಳೀಚೆ, ಇದು ಕ್ರಾಂತಿ ನ್ಯೂಸ್ ಕನ್ನಡ. ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ. ಜೈ ಬೋಲೋ ಭಾರತ್ ಮಾತಾ ಕಿ, ಜೈ ಬೋಲೋ ಭಾರತ್ ಮಾತಾ ಕಿ. ಎಲ್ಲರಿಗೂ ನಮಸ್ತೆ. ಇವತ್ತು 75ನೇ ಗಣರಾಜ್ಯೋತ್ಸವ, ಈ ದೇಶದ ಮೂಲೆ ಮೂಲೆಗಳಲ್ಲಿ ಹಬ್ಬ ಅಂತಲೇ ಹೇಳ್ಬೋದು. ಈ ಒಂದು ಹಬ್ಬದ ವಾತಾವರಣಕ್ಕೆ ಈ ಬೆಂಗಳೂರಿನಲ್ಲಿ ಎಲಿಮೆಂಟ್ಸ್ ಮಾಲ್ನವರ ಒಂದು ಸಹಯೋಗದಿಂದ ಈ 5K ಮ್ಯಾರಥಾನ್ ಅಂತ ಒಂದು ನಾವೇನು ಮಾಡ್ಕೊಂಡಿದ್ದೀವಿ, ಕೈಗೊಂಡಿದ್ದೀವಿ. ಈ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮಕ್ಕೆ ನಾವು ಇವತ್ತು ರನ್ ಫಾರ್ ನೇಷನ್, ರನ್ ವಿತ್ ಸೋಲ್ಜರ್ಸ್ ಅಂತ ಹೇಳ್ಬಿಟ್ಟು ಇವತ್ತು ವೇದಿಕೆ ಮೇಲೆ ನೀವು ನೋಡ್ಬೋದು. ಏನು ತುಂಬ ಪ್ರಮುಖರು, ಗಣ್ಯಾತಿ ಗಣ್ಯರು ಇವತ್ತು ಏನು ವೆಟ್ರನ್ಸ್ ಎಲ್ಲ ಇಲ್ಲಿ ನಾವು ಸೇರಿದ್ದೀವಿ. ಮತ್ತು ಐಎಎಸ್ ಕ್ಯಾಡರ್ ಇರುವಂಥ ಎಲ್ಲ ಹಿರಿಯರೆಲ್ಲ ಕೂಡ ಇಲ್ಲಿ ಸೇರಿದ್ದಾರೆ. ಅವ್ರಿಗೆಲ್ಲ ಕೂಡ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಿನಲ್ಲಿ ಸುಮಾರು 120 ವಲ್ನರಬಲ್ ಚಿಲ್ಡ್ರನ್ಗೆ ಎಜುಕೇಷನ್ ಅನ್ನು ಕೊಡ್ತಾ ಇದ್ದೀವಿ. ನಾವು ಈ ಒಂದು ಕಾರ್ಯಕ್ರಮದ ಜೊತೆ ನಾವು ಸೇರಿಕೊಂಡಿದ್ದೀವಿ. ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಹಿರಿಯರೆಲ್ಲ ಕೂಡ ಆಶೀರ್ವಾದ ಕೊಟ್ಟು ಇವತ್ತು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ದಾರೆ. ನೀವೆಲ್ಲ ಕೂಡ ಸಮಯಾವಕಾಶ ಸಿಕ್ಕಾಗ ಒಂದು ಸಮಾಜ ಸೇವೆಯನ್ನು ಅಲ್ಲಿ ತೊಡಗಿಸಿಕೊಂಡು ನಮ್ಮಂಥ ಸಂಘ ಸಂಸ್ಥೆಗಳನ್ನು ನೀವು ಬೆನ್ನಟ್ಟಿ ಬೆಳೆಸಬೇಕು ಅಂತ ಹೇಳ್ತಾ, ಈ ಒಂದು ಶುಭ ಸಂದರ್ಭದಲ್ಲಿ ಈ ಎರಡು ಮಾತನ್ನು ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೂ, ಇವತ್ತು ಮ್ಯಾರಥಾನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ಎಲ್ಲ ಪಾರ್ಟಿಸಿಪೇಂಟ್ಸ್ಗೂ ಮತ್ತು ಸುಮಾರು ಸಾರ್ವಜನಿಕರೆಲ್ಲ ಕೂಡ ಇಲ್ಲಿ ಸೇರಿದ್ರು ಎಲ್ಲರಿಗೂ ಕೂಡ ನಾನು 75ನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.